ಆಫ್ಲೈನ್ ಕ್ಲಾಸಸ್ನ ಕಂಡಕ್ಟ್ ಮಾಡುವಂಥದ್ದಾಗಿದೆ. ಯಾವಾಗ ಆಫ್ಲೈನ್ ಮಾಡಲಿಕ್ಕಾಗಿಲ್ಲ ಆನ್ಲೈನ್ ಕ್ಲಾಸಸ್ಸು ಕಂಟಿನ್ಯೂಸ್ ಆಗಿ ನಡೆದಿರುವಂಥದ್ದಿದೆ. ಹೀಗಾಗಿ ಇದಕ್ಕಲ್ಲಿ ಈಗೇನು ಆಟ್ ಸೆಮಿಸ್ಟರ್ ಎಕ್ಸಾಮ್ಸ್ಗಳ ವಿಚಾರದಲ್ಲಿ ಹೆಚ್ಚು ಕಡಿಮೆ ತುಂಬ ಯೂನಿವರ್ಸಿಟಿಗಳು ಈಗಾಗಲೇ ಪರೀಕ್ಷೆಗಳನ್ನು ಮಾಡಿರುವಂಥದ್ದಿದೆ. ಕೆಲವು ಯೂನಿವರ್ಸಿಟಿಗಳು ಮಾಡಲಿಕ್ಕಾಗಿಲ್ಲ. ಪ್ರಮುಖವಾಗಿ ಅದರಲ್ಲಿ ಏನೊಂದು ಗುಲ್ಬರ್ಗ ಯೂನಿವರ್ಸಿಟಿ, ಕರ್ನಾಟಕ ಯೂನಿವರ್ಸಿಟಿ ಮತ್ತು ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಸಂಪೂರ್ಣವಾಗಿ ಪರೀಕ್ಷೆಗಳನ್ನು ಮಾಡಲಿಕ್ಕಾಗಿಲ್ಲ. ಕೆಲವು ಯೂನಿವರ್ಸಿಟಿಗಳು ಸ್ವಲ್ಪ ಪರೀಕ್ಷೆಗಳು ಮಾತ್ರ ಬಾಕಿ ಉಳ್ಕೊಂಡಿರುವಂಥದ್ದಿದೆ. ಇನ್ನು ಹೆಚ್ಚಿನ ಯೂನಿವರ್ಸಿಟಿಗಳೆಲ್ಲ ಈಗಾಗಲೇ ಪರೀಕ್ಷೆಗಳನ್ನೆಲ್ಲ ಪೂರೈಸಿರುವಂಥದ್ದಿದೆ. ಹಾಗಾಗಿ ಏನು ಇವತ್ತು ಹಾರ್ಡ್ ಎಕ್ಸಾಮ್ಸ್ ಆಗಬೇಕಾಗಿದೆಯೋ ಅದನ್ನೆಲ್ಲ ಆಗಸ್ಟ್ 15ರೊಳಗೆ ಈ ಪರೀಕ್ಷೆಗಳನ್ನು ಪದವಿ ಎಕ್ಸಾಮ್ಸ್ಗಳಿಗೆ ಮಾತ್ರ ಡಿಗ್ರಿ ಮತ್ತು ಇಂಜಿನಿಯರಿಂಗ್ ಇಂಜಿನಿಯರಿಂಗ್ ಆಲ್ಮೋಸ್ಟ್ ಎಲ್ಲ ಮುಗಿದೋಗಿದೆ. ಒಂದೆರಡು ಸಬ್ಜೆಕ್ಟ್ಸ್ಗಳು ಫಸ್ಟ್ ಸೆಮಿಸ್ಟರ್ ಮಾತ್ರ ಒಂದು ಅದೇ ಅದರಲ್ಲಿ ಒಂದು ಕೆಲವು ಸಬ್ಜೆಕ್ಟ್ಸ್ ಮಾತ್ರ ಉಳ್ಕೊಂಡಿರುವಂಥದ್ದು. ಇವನ್ನೆಲ್ಲ ಈಗಾಗಲೇ ಅವ್ರನ್ನ ನೋಟಿಫೈ ಮಾಡಿ ಮಾಡೋಂಥದ್ದು ಮಾಡ್ತಾ ಇದ್ದಾರೆ. ಈ ದಿಕ್ಕಿನಲ್ಲಿ ಈಗಾಗಲೇ ಎಲ್ಲ ಕೆಲವು ವಿಶ್ವವಿದ್ಯಾನಿಲಯಗಳು ಈಗಾಗಲೇ ಆ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ. ಅವರವರು ಯೂನಿವರ್ಸಿಟಿಗಳಲ್ಲೇ ನಿಶ್ಚಯವನ್ನು ಮಾಡಿ ಯಾವಾಗ ಪರೀಕ್ಷೆಗಳನ್ನು ಮಾಡಬೇಕು ಅಂತ ಆ ಸಂಬಂಧಪಟ್ಟ ವಿಶ್ವವಿದ್ಯಾಲಯಗಳೇ ನಿಶ್ಚಯವನ್ನು ಮಾಡಿ ಈ ದಿಕ್ಕಿನಲ್ಲಿ ಪ್ರವೃತ್ತರಾಗಿದ್ದಾರೆ. ಮತ್ತು ಮುಂದುವರೆದು ಇದನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಇನ್ನ ಸಮಾಲೋಚನೆಯನ್ನು ಅವರು ಮಾಡಿ ಇನ್ನು ಒಂದು 2-3 ದಿನದಲ್ಲಿ ಅವ್ರ ಜೊತೆ ಸಮಾಲೋಚನೆಯನ್ನು ಮಾಡಿ ನಿಶ್ಚಯ ಮಾಡುವಂಥದ್ದಾಗುತ್ತೆ. ಮುಖ್ಯವಾಗಿ ಈಗ ಲಸಿಕೆ ಕಾರ್ಯಕ್ರಮಗಳು ನಮ್ಮ ಗೌರ್ಮೆಂಟ್ ಡಿಗ್ರಿ ಮತ್ತು ಪ್ರೈವೇಟ್ ಏಡೆಡ್ ಡಿಗ್ರಿ ಕಾಲೇಜಸ್ಗಳಲ್ಲಿ 75%ಗಿಂತ ಹೆಚ್ಚು ಲಸಿಕೆಗಳು ಆಗಿರುವಂಥದ್ದು ವಿದ್ಯಾರ್ಥಿಗಳಿಗೆ 75%ಗಿಂತ ಹೆಚ್ಚು ಡಿಗ್ರಿ ಗೌರ್ಮೆಂಟ್ ಡಿಗ್ರಿ ಕಾಲೇಜಸ್ನಲ್ಲಿ ಗೌರ್ಮೆಂಟ್ ಏಡೆಡ್ ಡಿಗ್ರಿ ಕಾಲೇಜಸ್ನಲ್ಲಿ 75%ಗಿಂತ ಹೆಚ್ಚು ಲಸಿಕೆ ಆಗಿರುವಂಥದ್ದಿದೆ. ಒಟ್ಟಾರೆ ಕ್ಲಾಸಿಗೆ ಸರ್ಕಾರಿ ಎಲ್ಲ ಆವರೇಜ್ ತೊಗೊಂಡ್ರೆ 65% ಆಗಿರುವಂಥದ್ದಿದೆ. ಸೊ ಒಟ್ಟಾರೆ ಇಷ್ಟು ಉತ್ತಮವಾಗಿ ಭಾಳ ಉತ್ತಮವಾಗಿ ಲಸಿಕೆ ಕಾರ್ಯಕ್ರಮವು ಜರುಗಿರುವಂಥದ್ದಿದೆ. ಇನ್ನು ಹೆಚ್ಚಿನ ಸಂಖ್ಯೆಯನ್ನು ಇದುವರೆಗೂ ಯಾಕೆ ತಲುಪಲಿಕ್ಕಾಗಲಿಲ್ಲ ಅಂದರೆ ಕೆಲವು ನಿಮಗೆ ಗೊತ್ತಿದೆ, ಹೊರ ರಾಜ್ಯದಿಂದಲೂ ವಿದ್ಯಾಭ್ಯಾಸ ಮಾಡುವಂಥವ್ರು ಇದ್ದಾರೆ. ಇವರೆಲ್ಲ ಬೇರೆ ಬೇರೆ ರಾಜ್ಯದಲ್ಲಿ ಇರ್ತಾರೆ, ಅವರು ಲಸಿಕೆಗಳನ್ನು ಹಾಕ್ಸ್ಕೊಂಡಿರ್ಬೋದು. ಇನ್ನು ಬೇರೆ ಬೇರೆಯವರು ಬೇರೆ ಬೇರೆ ಕಡೆಯೂ ಲಸಿಕೆಗಳನ್ನು ಹಾಕ್ಸ್ಕೊಳ್ಳುವಂಥದ್ದಾಗಿರುತ್ತೆ. ಒಟ್ಟಾರೆ ಮಾಹಿತಿಗಳನ್ನು ಕಲೆ ಹಾಕುವಂಥದ್ದು ಇವನ್ನ ನಾವೇನು ಮ್ಯಾಂಡೇಟ್ರಿ ಆಗಿ ಆಫ್ಲೈನ್ ಕ್ಲಾಸಸ್ನ ಏನು ಸ್ಟಾರ್ಟ್ ಮಾಡ್ತಿಲ್ಲ. ಯಾರಿಗೆ ಅವಶ್ಯಕತೆ ಇದೆಯೋ, ಅವಶ್ಯಕತೆ ಇದ್ದವರು ಮಾತ್ರ ಬರುವಂಥದ್ದಾಗುತ್ತೆ. ಲಸಿಕೆಯನ್ನು ತಗೊಂಡು ಬರುವಂಥದ್ದಾಗಬೇಕಾಗುತ್ತೆ, ಲಸಿಕೆ ಇದ್ದು ಬರುವಂಥದ್ದು ಮಾಡ್ಕೊಳ್ಳಿ.